13 ರಜೆ ಇಲ್ಲ ಇವತ್ತು ಆದ್ರೂ ಇಷ್ಟು ಜನ ಸೇರಿದ್ದೆ ಕೆಲಸಕ್ಕೆ ಹೋಗುವಂತವರು ಎಲ್ಲ ಇವತ್ತು ರಜೆ ಹಾಕಿ ಬಂದು ಇಲ್ಲಿ ಏನು ವಿಜೃಂಭಣೆಯಾಗಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸ್ತಾ ಇದ್ರಿ ನಿಜವಾಗ್ಲೂ ಈ ದೇಶದಲ್ಲಿ ಎಲ್ಲರೂ ವಾಲ್ಮೀಕಿ ಜಯಂತಿ ವಿಜೃಂಭಣೆಯಾಗಿ ದೇಶದ ಜನ ಎಲ್ಲ ಸೇರಿ ಒಂದು ಜಾಗದಲ್ಲಿ ಮಾಡ್ಬೇಕಂತ ಇದ್ರೆ ಅದು ನಮ್ಮ ಆವಣೆಯಲ್ಲಿ ಮಾತ್ರ ಯಾಕಂದ್ರೆ ಬೇರೆ ಬೇರೆ ಕಡೆ ಹೋದಾಗ ಹೇಳ್ತಾ ಇರ್ತಾರೆ ವಾಲ್ಮೀಕಿ ಆಶ್ರಮ ಇಲ್ಲಿತ್ತು ಅಲ್ಲಿತ್ತು ಹಂಗಿದೆ ಹಿಂಗಿದೆ ಅಂತ ಹೇಳ್ತಾರೆ ಕೆಲವರು ಕಲ್ಪನೆಗಳನ್ನು ಮಾಡ್ಕೊಂಡು ಹೇಳ್ತಾರೆ ಕೆಲವರು ಏನೇನು ಹೇಳ್ತಾರೆ ವಾಲ್ಮೀಕಿ ಅವರು ಹೋಗಿ ಬಂದಿರಬಹುದು ಅಲ್ಲಿ ಬಟ್ ನಿಜವಾಗ್ಲೂ ವಾಲ್ಮೀಕಿ ಆಶ್ರಮ ಇರ್ತಕ್ಕಂಥದ್ದು ನಮ್ಮ ಮುಳುಬಾಗ್ಲ ಆವಣೆಯಲ್ಲಿ ಮಾತ್ರನೇ ಯಾಕಂದ್ರೆ ಲವಕುಶ ಹುಟ್ಟಿದ್ದು ಅಲ್ಲೇ ಅಶ್ವಮೇಧ ಕುದುರೆ ಕಟ್ಟಾಕಿದ್ದು ಅಲ್ಲೇ ಯುದ್ಧ ಆಗಿದ್ದು ಅಲ್ಲೇ ಸೀತಾ ಮಾತೆ ಇದ್ದಿದ್ದು ಅಲ್ಲೇ ಆಗಿರ್ತಕ್ಕಂತ ಸಂದರ್ಭದಲ್ಲಿ ನಮ್ಮ ಇವರು ಹೇಳ್ತಾ ಇದ್ರು ನಮ್ಮ ಉಪನ್ಯಾಸ ಕೊಟ್ಟು ನಮ್ಮ ಇವರು ಏನ ರಾಮಕೃಷ್ಣ ಈ ದೇಶದಲ್ಲಿ ಸುಮಾರು ದಿನ ಉಪನ್ಯಾಸಗಳನ್ನ ಕೊಟ್ಟಿರ್ತಕ್ಕಂಥವ್ರು ನಾವು ನೋಡಿದಿರಿ ನೀವು ನೋಡಿದಿರಿ ನಮ್ಮ ನಮ್ಮ ಆಚರಣೆಗಳು ನಮ್ಮ ನಮಗೆ ಎಲ್ಲ ಹೋಗಿ ಬಂದಾಗ ಲಾಸ್ಟ್ ಹಿಂದೂ ಅನ್ನೋ ಲೆಕ್ಕಾಚಾರದಲ್ಲಿ ಏನೇಳಿ ಎಲ್ಲ ಸುತ್ತಿ ಬಂದಾಗ ಲಾಸ್ಟ್ ಈ ದೇಶ ಅಂತ ಈ ಬ್ರಹ್ಮಾಂಡ ಹೋಗ ಡಿಸ್ಕವರಿ ಇದರಲ್ಲಿ ಏನಂತ ನೋಡ್ತಾ ಇದ್ರೆ ಓಂ ಅಂತ ಹೇಳಿ ಇದು ಬರುತ್ತೆ ಇಡೀ ಪ್ರಪಂಚದಲ್ಲಿ ಹಂಗಾಗಿ ನಮ್ಮಲ್ಲಿ ನೀವೇನ್ ಮಾತಾಡಿದ್ರಿ ನಾವೆಲ್ಲ ಮಾತಾಡಿದಾಗ ನಾವೇ ದೊಡ್ಡವರು ಅಂತ ಲೆಕ್ಕಾಚಾರದಲ್ಲಿ ಹೇಳ್ತೇವೆ ನಮ್ಗೆಲ್ಲ ದೊಡ್ಡವರು ದೇವರು ಹಂಗಾಗಿ ಅವ್ರು ಸೃಷ್ಟಿ ಮಾಡಿರ್ತಕ್ಕಂಥವ್ರು ನಾವು ಇಲ್ಲಿರ್ಬೇಕು ನಾವು ಅಲ್ಲಿರ್ಬೇಕು ನಾವು ಹರಿಜನರಾಗಿರ್ಬೇಕು ನಾವು ಗಿರಿಜನರಾಗಿರ್ಬೇಕು ನಾವು ವಾಲ್ಮೀಕಿ ಆಗಿರ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವಾಗಿಂದನೇ ಐತಿ ನಾವೇನು ಹೊಸದಾಗಿ ಮನುಷ್ಯರು ಮಾಡಿರ್ತಕ್ಕಂಥವ್ರಲ್ಲ ಅರ್ಥ ಆಯ್ತು ಹಂಗಾಗಿ ದೇವ್ರಿಗೂ ಫ್ಯಾಮಿಲಿ ಅನ್ನೋದಿತ್ತು ಇದೆಲ್ಲ ಇತ್ತು ಹಂಗಾಗಿ ನಮ್ಮಲ್ಲಿ ಇದನ್ನ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥವ್ರು ಕೆಲವು ರಾಜಕಾರಣಿಗಳು ಕೆಲವು ರಾಜಕೀಯ ಪಕ್ಷಗಳು ನಮ್ಮನ್ನ ಆಳ್ತಾ ಇಂಥವ್ರು ಅವತ್ತು ಎಷ್ಟಿತ್ತು ಇವತ್ತು ಎಷ್ಟು ರಿಸರ್ವೇಷನ್ ಅಂತ ಬಂದಾಗ ಎಷ್ಟು ರಾಜಕೀಯ ಲಾಭಕ್ಕೋಸ್ಕರ ನಮ್ಮನ್ನ ಅಳದು ಹಂಚಿ ವಾಲ್ಮೀಕಿಯಲ್ಲಿ ಹುಡುಕ್ತಾರೆ ಇವ್ರು ಸಣ್ಣ ಸಣ್ಣ ನೇರ ಪಂಗಡ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಈ ತರ ಎಲ್ಲ ಹುಡುಕಿ ನಮ್ಮನ್ನೆಲ್ಲ ಡಿವೈಡ್ ಮಾಡಿ ನಾವೆಲ್ಲ ಒಗ್ಗಟ್ಟಾಗದೆ ಇರ್ತಕ್ಕಂಥ ರೀತಿಯಲ್ಲಿ ಮಾಡಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ರಾಜಕಾರಣಿಗಳು ಈ ದೇಶನ ಆಳಿರ್ತಕ್ಕಂಥವ್ರು ಮೊದಲಿಂದ ಅದಕ್ಕೋಸ್ಕರ ನಾವು ಸ್ವಾಮೀಜಿಗಳು ಹೇಳ್ತಾ ಇದ್ರು ನಮ್ಮಲ್ಲಿ ಈ ಡೆವಲಪ್ಮೆಂಟ್ ಮಾಡಬೇಕು ಅವನಿ 5 ವರ್ಷ ಆಯ್ತು ಅಂತ ನಮ್ಮಲ್ಲಿ 4 ದಂಡಾಧಿಕಾರಿಗಳು ಹೊಸದಾಗಿ ಬಂದಿದ್ದಾರೆ ಯಾವ್ದು ಸರ್ಕಾರಿ ಜಾಗಗಳಿದೆ ರೈತರು ಉಳುಮೆ ಮಾಡ್ಕೊಂಡಿರ್ತಕ್ಕಂಥವ್ರು ರೈತರಿಗೆ ಸಾಗುವಳಿ ಪತ್ರ ಕೊಟ್ಬಿಡಿ ಇನ್ನ ಉಳಿಕೆ ಅರ್ಥ ಆಯ್ತು ಅವ್ರಿಲ್ಲ ಅಂದ್ರೆ ನಾವಿಲ್ಲ ನಮ್ಗ ಭೂವನೇ ಇಲ್ಲ ಕಕ್ಕನೇ ಇಲ್ಲ ಅರ್ಥ ಆಯ್ತು ಹಂಗಾಗಿ ನಮ್ಮ ತಾಲೂಕು ಶಾಸಕರು ನಿಮ್ ಜೊತೆಲಿ ಇರ್ತಾರೆ ಬಡವ್ರ ಪರವಾಗಿ ರೈತರ ಪರವಾಗಿ ಅವರು ಸದಾ ನಿಮ್ ಜೊತೆಲಿ ಇರ್ತಾರೆ ನಾವು ಆವಣಿ ಆಶ್ರಮಕ್ಕೆ ಸಂಬಂಧಪಟ್ಟಂಗೆ ಏನು ಪ್ರಾಪರ್ಟಿ ಇದೆ ಆ ಪ್ರಾಪರ್ಟಿನ ಗುರುತಿಸಿ ಯಾರೇ ಆ ಪೊಸಿಷನ್ ಅಲ್ಲಿ ಇದ್ರೆ ಅದನ್ನ ಖಾಲಿ ಮಾಡಿಸಿ ಮಠಕ್ಕೆ ಸರ್ಕಾರದ ವಶಕ್ಕೆ ತಗೊಂಡಾಗ ಮಾತ್ರನೇ ಅಲ್ಲಿ ನಾವೇನಾದ್ರೂ ಡೆವಲಪ್ಮೆಂಟ್ ಮಾಡೋದಕ್ಕೆ ನಾವಾಗ್ಲಿ ಶಾಸಕರಾಗ್ಲಿ ಸಾಧ್ಯ ಆಗುತ್ತೆ ಆ ಡೆವಲಪ್ಮೆಂಟ್ ಅನ್ನ ಲೆಕ್ಕಾಚಾರ ಬಂದಾಗ ಈಗಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಮುಂದಿನ ದಿನಗಳಲ್ಲಿ ನಾವು 100% ಮಾಡ್ತೀರಿ ಅನ್ನೋ ನಂಬಿಕೆ ನಮಗಿದೆ ನಾವು ದೇವರು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಆವಡಿ ರಾಮಲಿಂಗೇಶ್ವರನ ದೇವಸ್ಥಾನಕ್ಕೆ ನೀವು ನಮ್ಮನ್ನ ಸಂಸದನಾಗಿ ಆಯ್ಕೆ ಮಾಡಿ ಕಳಿಸಿದ್ದಾದ್ಮೇಲೆ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಸೋಮೇಶ್ವರ ದೇವಸ್ಥಾನಕ್ಕೆ ಮತ್ತೆ ಕೋಲಾರಮ್ಮನ ದೇವಸ್ಥಾನಕ್ಕೆ 1,80,00,000 ಹಣ ತಂದು ಅದನ್ನೆಲ್ಲ ಇವತ್ತೇನು ದ್ವಾರಬಾಕಲ್ಗಳು ಮೇಲೆ ತುರ್ಕಿ ಹಾಕಂತವ್ರು ಇದನ್ನೆಲ್ಲ ಮಾಡಿರ್ತಕ್ಕಂಥವ್ರು ನೀವು ನಮ್ಮನ್ನ MP ಮಾಡಿದ್ದಾದ್ಮೇಲೆ ನಾವು ಮಾಡಿರ್ತಕ್ಕಂಥವ್ರು ಅದಕ್ಕೋಸ್ಕರ ವಾಲ್ಮೀಕಿ ಆಶ್ರಮ ಇಲ್ಲಿದೆ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥವ್ರೆಲ್ಲ ಇಲ್ಲಿ ಬಂದು ನೋಡ್ಬೇಕು ಅನ್ನೋದಾದ್ರೆ ನಾವು ನಮ್ಮ MPಗಳಿಂದ ಒಂದಷ್ಟು ಹಣ ಕೊಡ್ತೀರಿ ಶಾಸಕರು ಒಂದಷ್ಟು MPಗಳಿಂದ ಅವರ ಶಾಸಕರ ನಿಧಿಯಿಂದ ಒಂದಷ್ಟು ಕೊಡ್ತಾರೆ ನಾವು ಸಂಖ್ಯವಾಗಿ ಒಂದಷ್ಟು ಕೊಡ್ತೀರಿ ಈಗಿರ್ತಕ್ಕಂಥ ಸರ್ಕಾರದ ಮೇಲೂ ನಾವು ನೀವೆಲ್ಲ ಒತ್ತಡ ಹಾಕಿ ವಾಲ್ಮೀಕಿ ಆಶ್ರಮ ಏನಿದೆ ಆಶ್ರಮನ ಡೆವಲಪ್ಮೆಂಟ್ ಮಾಡೋದಕ್ಕೆ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಸ್ಕೊಂಡಾಗ ನಾವು ಡೆವಲಪ್ಮೆಂಟ್ ಮಾಡಬೇಕು ಆ ಡೆವಲಪ್ಮೆಂಟ್ ಮಾಡಿದಾಗ ನಾವು ವಾಲ್ಮೀಕಿ ಏನು ಜಯಂತಿ ಇವತ್ತು ಆಚರಿಸ್ತಾ ಇದ್ರಿ ಇವತ್ತು ಆಚರಿಸಿ ನಮ್ಮ ಶಿವ ಅವರು ಎಲ್ಲ ತಂಡ ಎಲ್ಲ ಟೋಟಲ್ ಟೀಮು ಎಲ್ಲ ನಮ್ಮ ಸಹೋದರರು
ಒಗ್ಗಟ್ಟಾಗಿ ನೀವೆಲ್ಲ ಇರೀರೆಲ್ಲ ಏನಿದ್ದೀರಿ ಮನೆ ಮನೆಗೂ ಅಪ್ಪದ ರೀತಿಯಲ್ಲಿ ಇದನ್ನು ನಾವು ಆಚರಣೆ ಮಾಡಬೇಕು. ಇವತ್ತು ಆಚರಣೆ ಮಾಡಿ ನಾಳೆ ಬಿಟ್ಬಿಟ್ರೆ ಎಂಎಲ್ಎ ಬಿಟ್ಬಿಡ್ತೀವಿ, ಎಂಪಿನೂ ಬಿಟ್ಬಿಡ್ತೀವಿ, ಈ ಕಡೆ ತಹಸೀಲ್ದಾರನ್ನು ಬಿಟ್ಟು ಮತ್ತೆ ನಾವು ವಾಲ್ಮೀಕಿ ಜಯಂತಿ ಬಂದಾಗ ಹೊರಗಡೆ ಬಂದು ನಮ್ ಜಾಗ ಬೇಕು, ನಮ್ ಕದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಇಷ್ಟು ದಿನ ಎಲ್ಲಿದ್ರಿ ಬಂದು ಕೇಳ್ಬೇಕು. ನೀವು ಓಟಾಗ ನಮ್ಮನ್ನ ಎಂಪಿ ಮಾಡಿದಿರಲ್ಲ, ನಾವು ಕೇಳ್ಬೇಕಿಲ್ಲ ನೀವು ಕೇಳ್ಬೇಕು, ಇಬ್ರಲ್ಲಿ ಒಬ್ರು ಕೇಳ್ಕೊಂಡು ಏನೇನ್ ಬೇಕು ಅನ್ನೋ ಲೆಕ್ಕಾಚಾರ ಮಾಡಿದಾಗ ಮಾತ್ರ ನಿರಂತರ ಸಂಪರ್ಕ ಇದ್ದಾಗ ಮಾತ್ರ ನಾವ್ ಈ ಡೆವಲಪ್ಮೆಂಟ್ ಗಳನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನೀವೆಲ್ಲ ನಾವೆಲ್ಲ ಒಂದು ಕುಟುಂಬದವ್ರು, ನಾವು ಸದಾ ನಿಮ್ ಜೊತೆಲಿ ಇರ್ತೀರಿ. ಇವತ್ತು ಏನಾದ್ರೂ ಇಲ್ಲಿ ವಾಲ್ಮೀಕಿ ಜಯಂತಿ ಆಚರಿಸಬೇಕಂದ್ರೆ ಅದಕ್ಕೆ ಸರ್ಕಾರಿ ರಜಾ ಕೊಟ್ಟು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಂತ ಮಾಡಿರ್ತಕ್ಕಂತ ಯಾರಾದ್ರೂ ಇದ್ರೆ ಅದು ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು. ಯಡಿಯೂರಪ್ಪ ಅವರು ಮಾಡಿದ್ರಿಂದ ಮತ್ತೆ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾದ್ಮೇಲೆ 3% ರಿಸರ್ವೇಷನ್ ಇದ್ದಿದ್ದನ್ನ 7% ಕೊಟ್ಟು ಇವತ್ತು ವಾಲ್ಮೀಕಿ ಜನಾಂಗ ಡೆವಲಪ್ಮೆಂಟ್ ಆಗ್ಬೇಕು, ಅವ್ರಿಗೂ ಪ್ರತಿಯೊಂದರಲ್ಲೂ ಅವಕಾಶ ಸಿಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಏನು ಘೋಷಣೆ ಮಾಡಿ ಇವತ್ತು ಕೇಂದ್ರ ಕಳಿಸಿದೆ. ನಾವು ಸದಾ ನಿಮ್ ಜೊತೆಲೇ ಇರ್ತೀರಿ. ನಮ್ಮಲ್ಲೂ ಎಷ್ಟೋ ಜನ ವಾಲ್ಮೀಕಿ ಸಮಾಜದವ್ರನ್ನ ಸೆಂಟ್ರಲ್ ಅಲ್ಲೂ ಮಂತ್ರಿಗಳನ್ನಾಗೂ ಮಾಡಿದ್ದಾರೆ, ಬೇಕಾದಷ್ಟು ಅನುಕೂಲಗಳನ್ನು ಮಾಡಿದ್ದಾರೆ. ಇಲ್ಲಿ ಏನಾಗಿದೆ ಅಂದ್ರೆ ಕೋಲಾರ ಜಿಲ್ಲೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಸಂಘಗಳವರು ಆ ಸಂಘ ಈ ಸಂಘ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಬಿಜೆಪಿ ವಿರುದ್ಧ ಅಂತಲ್ಲ, ನೀವೆಲ್ಲ ಸೇರಿದ್ರೆ ನನಗೂ ಓಟ್ ಹಾಕಿರೋದು, ನನಗೂ ಓಟ್ ಹಾಕಿರೋ ಸಮೃದ್ಧಿ ಮಂಜಣ್ಣವರು ಓಟ್ ಹಾಕೋರು, ಕೊತ್ತೂರು ಮಂಜಣ್ಣವರು ಓಟ್ ಹಾಕೋರೆ, ಜೆಡಿಎಸ್ ಅವರು ಓಟ್ ಹಾಕೋರೆ, ಕಾಂಗ್ರೆಸ್ ಅವರು ಓಟ್ ಹಾಕೋರೆ, ಮೊದಲಿಂದನೂ ಭಾರತೀಯ ಜನತಾ ಪಾರ್ಟಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಮುಳಬಾಗಿ ತಾಲೂಕಲ್ಲಿ ಅದರದೇ ಆದಂತ ಓಟನ್ನ ಇಟ್ಕೊಂಡು ಹೆಚ್ಚಿಗೆ ಓಟ್ಗಳನ್ನ ನೀಡ್ಕೊಡೋದ್ರ ಮುಖಾಂತರ ನಾವಿದ್ದೀರಿ ನಿಮ್ ಜೊತೆಲಿ, ದೇಶದ ಜೊತೆಲಿ, ಧರ್ಮದ ಜೊತೆಲಿ ಅಂತೇಳಿ ನೋಡ್ಸ್ಕೊಟ್ಟಿರೋದ್ರಿಂದ ನಮ್ಮ ನೀಲ್ಕಂಠೆ ಗೌಡರು ಮುಂದಿನ ದಿನಗಳಲ್ಲಿ ನಮ್ ಜೊತೆಲಿ ಇರ್ಬೇಕು. ನಾವು ಈ ದೇಶ ಧರ್ಮ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ, ನಾವು ವಾಲ್ಮೀಕಿ ಜನಾಂಗ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಇವತ್ತು ಸರ್ಕಾರ ನಿಂತಿದೆ. ಸರ್ಕಾರಕ್ಕೂ ಹೇಳಿ ಈ ಜನಾಂಗ ಡೆವಲಪ್ಮೆಂಟ್ ಮಾಡುವಂತ ಕೆಲಸಗಳನ್ನ ನೀವು ನಾವು ಎಲ್ಲ ಸೇರಿ ಮಾಡಿದಾಗ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ವಿಜೃಂಭಣೆ ಆಗಿ ಆವಣಿಯಲ್ಲಿ ನಾವು ಶುರು ಮಾಡಿ ಅಲ್ಲಿಂದ ನಾವು ಇಲ್ಲಿ ಬರಬೇಕು. ಈ ಮುಳುಬಾಗ್ಲಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಒಂದು ಸರ್ಕಲ್ಗೆ ವಾಲ್ಮೀಕಿ ಸರ್ಕಲ್ ಅಂತೇಳಿ ಒಂದು ವೃತ್ತ ಅಂತೇಳಿ ನಾಮಕರಣ ಮಾಡಿದ್ರೆ ಶಾಸಕರು ಇದ್ದಾರೆ ಮಾಡಿದ್ರೆ ನಾನು ಅಲ್ಲಿ ಒಂದು ಕಂಚಿನ ಪ್ರತಿಮೆಯನ್ನ ಅದು ಎಷ್ಟೇ ಆದ್ರೂ ನಾವು ಅದನ್ನ ಕೊಡಿಸೋದಕ್ಕೆ ನಾನು ರೆಡಿಯಾಗಿರ್ತೀನಿ. ಕೈಯಿಂದ ದುಡ್ಡು ಕೊಟ್ಟು ಅದನ್ನ ಮಾಡಿಸ್ಕೊಳ್ಳೋದಕ್ಕೆ ನಾವು ರೆಡಿಯಾಗಿರ್ತೀವಿ. ಕೋಲಾರಲ್ಲಿ ನಾವು ಮಾಡಿದಿರಿ, ಅದಕ್ಕಿಂತ ಚೆನ್ನಾಗಿ ಮಾಡ್ಬೇಕು. ಅದಕ್ಕೆ ಸಮೃದ್ಧಿ ಮಂಜಣ್ಣವರು ನಾವು ಎಲ್ಲ ಸದಾ ನಿಮ್ ಜೊತೆಲಿ ಇರ್ತೀರಿ. ಇವತ್ತು ವಾಲ್ಮೀಕಿ ಜಯಂತಿ ಕಳೆದು ನಿಮ್ಮನ್ನೆಲ್ಲ ಕುರಿತು ನಾಲ್ಕು ಮಾತನಾಡಿ ತಮ್ಮೆಲ್ಲರೂ ಬಂದು ನಾನು ಮಾತಾಡಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ವಾಲ್ಮೀಕಿ.